ಮಾಡಾಳ್ ವಿರೂಪಾಕ್ಷಪ್ಪಗೆ ಬಂಧನ ಭೀತಿ ಹೊಸ ಅಭ್ಯರ್ಥಿಗಾಗಿ ಬಿಜೆಪಿ ಹುಡುಕಾಟ ಶಿವಮೊಗ್ಗದಿಂದ ಕರೆತರ್ತಾರ ಹೊಸ ಅಭ್ಯರ್ಥಿಯನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ರೀತಿ ತಲ್ಲಣ ಎಲ್ಲ ಕಡೆ ಹಣ ಕೋಟಿ ಕೋಟಿ ಹಣ ಸಿಕ್ಕಿದ್ರಿಂದ ಮಾಡಾಳ್ ವಿರೋಪಕ್ಷಪ್ಪ ಅವರು ಸ್ವಿಚ್ ಆಫ್ ಮಾಡ್ಕೊಂಬಿಟ್ರ ಫೋನು ಸಿಗ್ತಾ ಇಲ್ಲ ವಿದೇಶಕ್ಕೆ ಹೋಗ್ತಾರೆ ಅಂತಾರೆ ಏನೇನೋ ಸಾಕಷ್ಟು ಚರ್ಚೆಗಳು ಆದರೆ ಆಬ್ವಿಯಸ್ಲಿ ಪಿಗೆ ಇದು ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು ಹೀಗಾಗಿ ಸೂಕ್ತ ಅಭ್ಯರ್ಥಿಯನ್ನು ಚೆನ್ನಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಕರ್ಕೊಬಂದು ನಿಲ್ಲಿಸಲೇಬೇಕು ಯಾರ ಆ ಅಭ್ಯರ್ಥಿ ತುಂಬ ಜನರ ಹೆಸರುಗಳು ಬರ್ತಾ ಇದೆ ಸ್ಥಳೀಯವಾಗಿ ಕೂಡ ಅದರ ಜೊತೆಯಲ್ಲಿ ಕೇಳಿಬರ್ತಿರೋ ಹೆಸರು ಡಾಕ್ಟರ್ ಧನಂಜಯ ಸರ್ಜಿ ಶಿವಮೊಗ್ಗದ ಬಿ ಜೆ ಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಈಶ್ವರಪ್ಪ ಅವ್ರಿಗೆ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ದರೆ ಧನಂಜಯ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗಾದ್ರೆ ಧನಂಜಯ್ ಸರ್ಜಿಗೂ ಶಿವಮೊಗ್ಗಕ್ಕೂ ಚೆನ್ನಗಿರಿಗೂ ಏನು ಸಂಬಂಧ ಮಾಡಾಳ್ ವಿರೂಪಕ್ಷಪ್ಪ ಅವ್ರಿಗೆ ಟಿಕೆಟು ಸಿಗಲ್ಲ ಅವ್ರಿಗೆ ಬಂದನ ಬಿತ್ತಿದ್ರೆ ಯಾರು ಎಲ್ಲಿಗೆ ಬೇಕಾದ್ರೂ ಹೋಗೋದಾ ಮೂಲ ಹುಡುಕ್ತಾ ಹೋದಾಗ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಚನ್ನಗಿರಿ ಮೂಲದವರು ಹೀಗಾಗಿ ಸ್ಥಳೀಯವಾಗಿ ಒಂದಷ್ಟು ಹೋಲ್ಡ್ ಅವ್ರಿಗೆ ಇದೆ ಆ ಕ್ಷೇತ್ರದಲ್ಲಿ ಮತ್ತೊಂದು ಕಡೆ ಸಂಘ ಪರಿವಾರ ಬಿಜೆಪಿ ಗೆ ಬೇಕು ಎಲ್ಲಾ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ ಹೀಗಾಗಿ ಬಿಜೆಪಿ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಮತ್ತೊಂದ್ ಕಡೆ ಯಡಿಯೂರಪ್ಪ ಅವರ ಆಪ್ತ ಎಚ್ ಎಸ್ ಶಿವಕುಮಾರ್ ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಲ್ಲದೆ ವಿರೂಪಾಕ್ಷಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಸಾಕಷ್ಟು ಕಾಂಪಿಟೇಷನ್ ಇದೆ ಈಗ ಬಿಜೆಪಿ ಏನು ನಿರ್ಧಾರ ಮಾಡುತ್ತೆ ಚನ್ನಗಿರಿಗೆ ಒಂದಂತೂ ಕ್ಲಿಯರ್ ಕಟ್ ಮಾಡ್ ವಿರೂಪಾಕ್ಷಪ್ಪ ಫ್ಯಾಮಿಲಿ ಯಾರಿಗೂ ಟಿಕೆಟ್ ಇಲ್ಲ ಇಲ್ಲ ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಓಕೆ ಹೊಸ ಮುಖ ಹುಡುಕ್ತಾರೆ ಬಿಜೆಪಿ ಗೆಲ್ ಗೆಲ್ಲುವಂತ ಕ್ಷೇತ್ರ ಅದಾಗಿತ್ತು ಹೌದು ಈ ಟ್ರ್ಯಾಪ್ ಆಗಕ್ ಮುಂಚೆ ಆ ಕ್ಷೇತ್ರ ಹೇಗಿತ್ತು ಬಿಜೆಪಿ ಇದಾಗಿತ್ತು ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಬಿಜೆಪಿ ಸ್ಟ್ರಾಂಗ್ ಆಗಿತ್ತು ಗೆಲ್ಲುವಂತ ಕ್ಷೇತ್ರ ಅನ್ಯಾಯವಾಗಿ ಆಗ್ತಿದೆಯಲ್ಲ ಅನ್ನೋದು ಒಂದಿದೆ ಪಾರ್ಟಿ ಅವರಿಗೆ ಸೊ ಹಾಗಾಗಿ ಕ್ಯಾಂಡಿಡೇಟ್ಗಳು ಇದ್ ಮಾಡ್ತಿದಾರೆ ಬಟ್ ಈಗ ಇಲ್ಲಿ ಒಡ್ನಾಳ್ ರಾಜಣ್ಣ ಹಾಗೆ ನೋಡಿದ್ರೆ ಇವರು ಹೊರ್ಗಡೆಯಿಂದ ಬಂದ್ರೆ ಅಲ್ಲಿ ರಾಜಕಾರಣ ಬೇರೆ ಆಗ್ಬೋದು ಕಾಂಗ್ರೆಸ್ಗೆ ಮೇಲುಗೈ ಸಾಧ್ಯತೆ ದಟ್ಟವಾಗ್ತಿದೆ ಈ ಬೆಳವಣಿಗೆ ಎರಡನೇ ವಿಚಾರ ಸರ್ಜಿ ಶಿವಮೊಗ್ಗದಲ್ಲೂ ಹೆಸರಿದೆ ಇಲ್ಲಿಗೆ ಬರ್ತಾರೆ ಅಂತಿದೆ ಜೊತೆಗೆ ಎಚ್ ಶಿವಕುಮಾರ್ ಕಳೆದ ಬಾರಿ ಎರಡ್ ಸಾವಿರದ ಇಂದ ಸೋತ್ರಿ ಯಾಕಂದ್ರೆ ಅವತ್ತು ಮಾಡಾಳ ವಿರೋಧ ಪಕ್ಷಪ ಕೆಜೆಪಿ ಸೊ ಇವೆಲ್ಲವನ್ನು ಕೂಡ ಗಮನಿಸ್ ನೋಡಿದಾಗ ಈ ಕ್ಷೇತ್ರ ಬಿಜೆಪಿಯಿಂದ ಕೈ ಜಾರ್ತಿದೆ ಚನ್ನಗಿರಿ ಕೈ ಜಾರ್ತಾ ಇದೆ ಬಟ್ ಇದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಇದೊಂತರ ಇದು ದೇಶ ಇದು ಇಂತ ಸನ್ನಿವೇಶ ಜನ ಅದನ್ನ ಯೋಚನೆ ಮಾಡ್ತಾರೆ ಬಟ್ ಆದ್ರೂ ಒಂದಕ್ಷಣ ಅವ್ರ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಇದನ್ನ ಷಡ್ಯಂತ್ರ ಹಂಗೆ ಹಿಂಗೆ ಇವೆಲ್ಲ ನಡೀತಾ ಇತ್ತು ಹೇಳೋಕ್ಕಾಗಲ್ಲ ಜನ ಯಾವ ಥರ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಈಗ ಸರ್ಜಿ ಬರ್ಬೋದು ಅಥವಾ ಶಿವಕುಮಾರ್ ಆಗ್ಬೋದು ಏನೇ ಬಟ್ ಮಾತ್ರ ಚನ್ನಗಿರಿ ಕಬ್ಬಿಣದ ಕಡಲೆ ವಾತಾವರಣ ಚೇಂಜ್ ಆಗ್ತಾ ಇದೆ ಕೇವಲ ಚೆನ್ನಗಿರಿ ಅಷ್ಟೇ ಒಂದಷ್ಟು ಬಿಜೆಪಿಗೆ ಓವರ್ ಅನಿಸುತ್ತೆ ಇನ್ನು ವೋಟಿಂಗ್ ಎಪ್ಪತ್ತು ದಿನ ಇದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋರ್ಟ್ ನಿಂದ ಒಂದು ಅವಕಾಶ ಆಗಿ ಲೋಕಾಯುಕ್ತ ಸ್ಟ್ರಾಂಗ್ ಆಯಿತು ಸೊ ಈಗ ಇನ್ನು ಉಳಿದ ರೇಡ್ಗಳು ಇವ್ರ ಮೇಲೆ ಆಗ್ತವೆ ಅಂತ ಏನು ಗ್ಯಾರಂಟಿ ಹೌದು ಕಾಂಗ್ರೆಸ್ ಮೇಲೆ ಆಗ್ಬಹುದು ಜೆಡಿಎಸ್ ಡಿ ಎಸ್ ಮೇಲೆ ಆಗ್ಬಹುದು ಅವ್ರು ಹೇಳಲ್ಲ ಇನ್ನು ಸಿ ಬಿ ಐ ಮತ್ತೆ ಐ ಟಿ ಇ ಡಿ ಅವರೆಲ್ಲ ಕೂತಿಲ್ವ ಅಲ್ಲಿ ಹಾಗಾಗಿ ಜನರ ಮೆಮೊರಿ ಫಿಫ್ಟೀನ್ ಡೇಸ್ ಈ ಯಾವುದೋ ಇಲ್ಲ ಸಣ್ಣ ಪಿಚ್ಚರ್ ನೋಡ್ತಾವ್ರ ಈಗ ಇನ್ನೊಂದು ಯಾವ್ದು ದೊಡ್ಡ ಪಿಕ್ಚರ್ ಬರ್ಬೋದೇನೋ ಯಾರ್ದು ಹೌದು ಅಲ್ವಾ ಆ ಟೈಮ್ಗೆ ಆಮೇಲೆ ಈ ರಮೇಶ್ ಜಾರ್ಕಿ ಹೋಳಿ ಹೇಳೋ ತರ ಡಿ ಕೆ ಶಿವಕುಮಾರ್ ಇನ್ನೊಂದಷ್ಟು ಯಾವ್ದೋ ಪಿಕ್ಚರ್ ಬಿಡ್ಬೋದೇನೋ ಸೊ ಒಟ್ಟಲ್ಲಿ ಈ ರಾಜ್ಯ ರಾಜಕಾರಣದ ಈ ಭ್ರಷ್ಟಾಚಾರ ಈ ಒಲ್ಸು ರಾಜಕಾರಣ ಜನಗಳನ್ನ ತೂ ಇಂಥ ದರಿದ್ರ ರಾಜಕೀಯ ಬೇಕನ್ನಂಗೆ ಮಾಡಿದೆ ಹೌದು ಮಾರಾಳ್ ವಿರೂಪಾಕ್ಷಪ್ಪ ಮಗಂದು ಏನೋ ಹಣ ಸಿಕ್ತು ಇವೆಲ್ಲ ರಾಜ್ಯದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ನೆಗೆಟಿವ್ ಆಗ್ತಾ ಇದೆ ಆ ನಲವತ್ ಪರ್ಸೆಂಟ್ ಸರ್ಕಾರ ಅನ್ನೋದು ಈ ಇದೆಲ್ಲ ಆಗ್ತದೆ ಅಟ್ ದಿ ಸೇಮ್ ಟೈಮ್ ಹೊಲಸು ರಾಜಕಾರಣ ಇದಾಗ್ತದೆ ಯಾರು ಸರಿಯಾದ ಒಂದು ಪಾರ್ಟಿ ಸಿಕ್ಕರೆ ಜನ ಅವ್ರಿಗೆ ಓಟ್ ಹಾಕ್ಬಿಡರು ಈ ಹಾಸನದ ಈ ಭವನಿರವಣ ನಿಲ್ತಾರೆ ಈ ಈಗ ಅಲಾಟೆಗದ್ಲ ಇಲ್ಲ ಅಂದ್ರೆ ಜೆ ಡಿ ಎಸ್ ಒಳ್ಳೆ ಲಾಭ ಆಗಿರೋದಾದ್ರೆ ಸನ್ನಿವೇಶ ಹೌದು ಒಂದಷ್ಟು ಜನ ಗೆಲ್ತಿದ್ರೋ ಬಿಡ್ತಿರೋ ಸೆಕೆಂಡ್ರಿ ಈ ಕಾಂಗ್ರೆಸ್ ಅವರು ಅಧಿಕಾರ ಕೊಟ್ಟರೆ ಸಿದ್ದರಾಮಯ್ಯ ಒಂದು ವರ್ಗವನ್ನ ಓಲೈಕೆ ಮಾಡ್ತಾರೆ ಒಬ್ಬರಿಗೆ ಯಾರಿಗೋ ಭಾಗ್ಯ ಕೊಡ್ತಾರೆ ಅಂತ ಒಂದು ಬಿಜೆಪಿಗೆ ಬಂದ್ರೆ ಇವ್ರ ಇವ್ರ ಕಿತ್ತಾಡ್ಕೊಂಡು ಇವರು ಲೂಟಿ ಮಾಡ್ತಾರೆ ಇವೆಲ್ಲವೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಜೆಪಿ ಇವೆಲ್ಲದ್ರ ಬಗ್ಗೆ ಜನಕ್ಕೆ ಬೇಜಾರಿದೆ ಆದ್ರೆ ಜನ ಒಂದು ಪರವಾಗಿ ಧೈರ್ಯ ಮಾಡ್ತಾ ಇಲ್ಲ ಅವ್ರು ಯಾರೋ ಇನ್ನೊಬ್ರು ಆಲ್ಟರ್ನೇಟಿವ್ ಬಂದು ಕೇಳ್ತಾ ಇಲ್ಲ ಹೌದು ಸರಿಯಾಗಿ ನೋಡ್ಬೇಕೇನಾಗತ್ತೆ ಅಂತ ಬಟ್ ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಹೌದು ಸರ್ಜಿ ಶಿವಕುಮಾರ್ ಯಾರೇ ಬಂದ್ರು ಚನ್ನಗಿರಿಲಿ ಬಿಜೆಪಿ ಗೆಲ್ಲೋದಿದೆಯಲ್ಲ ಕಷ್ಟ ಸಾಧ್ಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ ಏನು ಯಾರು ಶಾಸಕರಾಗಬೇಕಂತ ತಿಳಿಸಿ ಹಾಗೆ ಯಾವ ಕ್ಷೇತ್ರದ ಮತದಾರರು ಆದರೂ ಸರಿ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ ಬೇರೆ ಕ್ಷೇತ್ರ ಆಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಎಮ್ ಎಲ್ ಎ ಆಗ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ತಿಳಿಸಿ ಹಾಗೆ ನಮ್ಮ ಕರ್ನಾಟಕ ಟಿವಿ ಇದೊಂದು ಕಳಕಳಿ ಇದೆ ಏನಪ್ಪಾ ಅಂದ್ರೆ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ವಿಧಾನಸೌಧ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಿಂದ ಏನು ಆಯ್ಕೆ ಆಗಿ ಬರ್ತಲ್ಲ ಅವರೆಲ್ಲ ಯೋಗ್ಯರು ಬರಲಿ ಉತ್ತಮರು ಬರಲಿ ಜಾತಿ ಧರ್ಮ ಹಣ ಇದೆಲ್ಲ ನೋಡಿ ಓಟ್ ಹಾಕಕ್ಕೆ ಹೋಗ್ಬೇಡಿ ಪಾರ್ಟಿ ಗೇಟಿ ನೋಡಿ ಉತ್ತಮರನ್ನು ಆಯ್ಕೆ ಮಾಡಿ ಉತ್ತಮರು ಶಾಸಕರಾಗಬೇಕು ಉತ್ತಮರು ಶಾಸಕರಾದಾಗೆ ನೆರ ಆಗಕ್ಕೆ ಸಾಧ್ಯ ಒಂದು ಹೊಸ ರೀತಿಯ ಕ್ರಾಂತಿ ಆಗಬೇಕು ಜನ ಅದಕ್ಕೆ ತಯಾರಾಗಿ ಇದು ನಮ್ಮ ಕಳಕಳಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ